ಕಾಂಟ್ರಾಕ್ಟರ್ ಗಳಿಂದ ಸರ್ಕಾರದ ವಿರುದ್ಧ ಮತ್ತೆ ಕಮಿಷನ್ ಬಾಂಬ್ ಸಿಡಿಸಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಕೂಡ ನೀಡಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರ ಸಂಘ ಇವತ್ತು ರಾಜಭವನದ ಕದವನ್ನ ತಟ್ಟಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಗೆ ದೂರನ್ನ ನೀಡಿದೆ. ರಾಜ್ಯಪಾಲರಿಗೆ ನೀಡಿದ ದೂರಿನಲ್ಲಿ ಕಮಿಷನ್ ಬಗ್ಗೆ ಮತ್ತೆ ಪ್ರಸ್ತಾಪಿಸಲಾಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವರ ಪರವಾಗಿ ಕೆಲವೊಂದಿಷ್ಟು ಮಂದಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಗುತ್ತಿಗೆದಾರರ ಸಂಘ ಮಾಡಿದೆ. ಬಿಬಿಎಂಪಿ ಗುತ್ತಿಗೆದಾರರಿಂದ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ದೂರು ಸಲ್ಲಿಕೆ ಕೂಡ ಆಗಿದೆ. ಬಿಲ್ ಪಾವತಿಗೆ ಶೇಕಡ 10-15% ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಗುತ್ತಿಗೆದಾರರ ಸಂಘ ಮಾಡಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಪರವಾಗಿ ಕೆಲವೊಂದಿಷ್ಟು ಮಂದಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸಚಿವರ ಪರವಾಗಿ ಹಣದ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ನೇರವಾಗಿ ಗುತ್ತಿಗೆದಾರರ ಸಂಘ ಮಾಡ್ತಾ ಇದೆ. ಇವತ್ತು ರಾಜಭವನದ ಕದವನ್ನ ಗುತ್ತಿಗೆದಾರರ ಸಂಘ ತಟ್ಟಿದೆ. ಈ ಮೂಲಕ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಹೆಸರನ್ನ ಮುಂದಿಟ್ಕೊಂಡು ಕೆಲವೊಂದಷ್ಟು ಮಂದಿ ಬೇಡಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ನೇರವಾಗಿ ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ಗಣಪತಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಹೆಸರನ್ನ ಹೇಳ್ತಾ ಒಂದಷ್ಟು ಮಂದಿ ಬೇಡಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಗುತ್ತಿಗೆದಾರರ ಸಂಘದ ಆರೋಪ. ಏನ್ ಈ ಆರೋಪ ಗಣಪತಿ? ಮಧುಸೂದನ್, ಖಂಡಿತ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಬಿಎಂಪಿ ಅಧಿಕಾರ ಅಂದ್ರೆ ಗುತ್ತಿಗೆದಾರರ ಸಂಘ ನೇರವಾಗಿ ಒಂದು ಆರೋಪಗಳೇನಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೇರವಾಗಿ ರಾಜ್ಯಪಾಲರಿಗೆ ದೂರು ಕೊಡುವ ಮೂಲಕ ಅವರ ಒಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರ ಸಂಘದ ನೇತೃತ್ವದಲ್ಲಿ ಕೆಟಿ ಮಂಜುನಾಥ್ ಅವರು ನೇರವಾಗಿ ಇವತ್ತು ರಾಜ್ಯಪಾಲರವರನ್ನ ಭೇಟಿ ಆಗ್ತಾರೆ. ತಮಗೆ ಆಗಿರುವಂತಹ ಅನ್ಯಾಯದ ಕುರಿತು ಒಂದು ದೂರಿನಲ್ಲಿ ಅವರಿಗೆ ತಿಳಿಸಲಾಗುತ್ತೆ. ಜೊತೆಗೆ ಆ ಅನ್ಯಾಯದ ಪರ್ಸೆಂಟೇಜ್ ಹೇಗಿರುತ್ತೆ ಅಂತಂದ್ರೆ ಸರ್ಕಾರದಲ್ಲಿರುವಂತಹ ಒಂದಷ್ಟು ಸಚಿವರು ಇರ್ಬೋದು. ಗಣಪತಿ, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಖುದ್ದು ಬಿಬಿಎಂಪಿ ಸಂಘದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಟಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರ, ಇವತ್ತು ರಾಜಭವನಕ್ಕೆ ತೆರಳಿ ದೂರನ್ನ ಕೊಟ್ಟಿದ್ದೀರಿ. ದೂರಿನಲ್ಲಿ ಇರುವಂತಹ ಅಂಶಗಳೇನು? ಏನು ನಿಮ್ಮ ನೇರ ಆರೋಪ? ದೂರುಗಳಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಆಗ್ತಾ ಇರ್ತಕ್ಕಂತ ತೊಂದರೆಗಳು, ಅಧಿಕಾರಿಗಳು ಮತ್ತು ಹೊಸ ಸರ್ಕಾರಗಳು ಬದಲಾವಣೆಯಾಗ ಆಗ್ತಾ ಇರ್ತಕ್ಕಂತ ಏನು ಕಿರುಕುಳಗಳನ್ನ ಬಗ್ಗೆ ವಿವರವಾಗಿ ತಿಳಿಸಿದೀವಿ. ಸುಮಾರು ಜನ ಗುತ್ತಿಗೆದಾರರಿಗೆ ಮಾತಾಡ್ಲಿಕ್ಕೆ, ಅವರ ಇಂಡಿವಿಜುವಲ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಗೌರವಾನ್ವಿತ ರಾಜ್ಯಪಾಲರು. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವು ಗುತ್ತಿಗೆದಾರರುಗಳು ತಮಗೆ ಆಗ್ತಾ ಇರ್ತಕ್ಕಂಥ ನೋವುಗಳನ್ನ ತೋಡ್ಕೊಂಡಿದ್ದಾರೆ ಮತ್ತು ಏನು ಅವ್ರಿಗೆ ಏನು ಮಾಹಿತಿಗಳಿದೆ ಹೊರಗಡೆಯಿಂದ ಆ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಇದನ್ನೆಲ್ಲ ಆಲಿಸಿ ರಾಜ್ಯಪಾಲರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಅಧಿಕಾರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಿಮ್ ತೊಂದರೆಯನ್ನ ಬಗೆಹರಿಸೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಜುನಾಥ್ ಅವರ, ಈಗ ನೀವು ದೂರಿನಲ್ಲಿ 10-15% ಕಮಿಷನ್ ಕೇಳ್ತಾ ಇದ್ದಾರೆ, ಬೆಂಗಳೂರು ಉಸ್ತುವಾರಿ ಸಚಿವರ ಹೆಸರನ್ನ ಮುಂದಿಟ್ಕೊಂಡು ಕೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದಿರಿ. ಹೇಳಿ ಹೇಳಿ ಮಂಜುನಾಥ್ ಅವರೇ, 10-15% ಕಮಿಷನ್ ಕೇಳ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಉಸ್ತುವಾರಿ ಸಚಿವರ ಹೆಸರನ್ನ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀರಿ. ಕೆಲವು ಗುತ್ತಿಗೆದಾರರುಗಳಿಗೆ ಅದು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಮೇಲೆ ಅವರು ಎಲ್ಲಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ತರ ನಮ್ಗೆ ಹಣ ಬಿಡುಗಡೆಗೋಸ್ಕರ ಈ ತರ ಕೇಳ್ತಾ ಇದ್ದಾರೆ ಅಂತ ಅದನ್ನ ಗೌರವಾನ್ವಿತ ರಾಜ್ಯಪಾಲರಿಗೂ ಅದನ್ನ ಮಾಡಿದ್ದಾರೆ. ಏನ್ ಹೇಳಿದ್ರು ರಾಜ್ಯಪಾಲರು ನೇರವಾಗಿ ಬೆಂಗಳೂರು ಉಸ್ತುವಾರಿ ಸಚಿವರ ಹೆಸರನ್ನ ಮುಂದಿಟ್ಕೊಂಡು ಬೇಡಿಕೆ ಕೇಳ್ತಾ ಇದ್ದಾರೆ? ಇದಕ್ಕೆ ಅವರು ನಾನು ಮಾನ್ಯ ಚೀಫ್ ಮಿನಿಸ್ಟರ್ ಹತ್ರ ಮತ್ತು ಡಿ ಸಿ ಎಂ ಆರ್ ಹತ್ರ ಡಿಸ್ಕಸ್ ಮಾಡ್ತೀನಿ, ಚೀಫ್ ಸೆಕ್ರೆಟರಿ ಹತ್ರನೂ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ. ಸೊ ಸರ್ಕಾರದ ಗಮನಕ್ಕೆ ಇದನ್ನ ತರ್ತೀನಿ ಅಂತ ಹೇಳಿದ್ರು ನೇರವಾಗಿ ರಾಜ್ಯಪಾಲರು ಇವತ್ತು ನಿಮ್ಗೆ? ಹೌದು. ಇನ್ನು ಈ ಹಣ ಬಿಡುಗಡೆ ಆಗ್ತಾ ಇಲ್ಲ, ನಿಮ್ಗೆ ಆಗ್ತಿರೋ ಸಂಕಷ್ಟದ ಬಗ್ಗೆ ಹೇಳಿದ್ದಕ್ಕೆ ರಾಜ್ಯಪಾಲರ ಉತ್ತರ ಏನಿತ್ತು ಮಂಜುನಾಥ್ ಅವರೇ? ಅವರು ಎಲ್ಲ ಇಂಡಿವಿಜುವಲ್ ಆಗಿ ಯಾರ್ಯಾರು ಎಲ್ಲರೂ ಕೆಲವು ಗುತ್ತಿಗೆದಾರರುಗಳೆಲ್ಲ ನೋವನ್ನು ತೋಡ್ಕೊಂಡ್ರು, ಕೆಲವರು ಅವ್ರು ಕಾಲು ಹಿಡಿದುಕೊಂಡು ನಮ್ಗೆ ಬಿಲ್ ಕೊಡಿಸಿ ಇಲ್ಲಾಂದ್ರೆ ದಯಾಮರಣ ಕಲ್ಪಿಸಿ ಅಂತ ಕೇಳ್ಕೊಂಡ್ರು. ಸುಮಾರು 100+ ಒಂದು 150 ಲೆಟರ್ ಗಳನ್ನ ಅವ್ರಿಗೆ ದಯಾಮರಣಕ್ಕೆ ಸಲ್ಲಿಸಿದ್ದಾರೆ. ಅಲ್ಲ, ಈಗ ಒಂದ್ ಕಡೆ ದಯಾಮರಣ ಕೇಳ್ತಾ ಇದ್ದೀರಿ, ಮತ್ತೊಂದ್ ಕಡೆ ಉಸ್ತುವಾರಿ ಸಚಿವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿ ಒಂದಷ್ಟು ಜನ ಬೇಡಿಕೆಯನ್ನ ಇಡ್ತಾ ಇದಾರೆ ಅಂತ ಹೇಳಿದ್ರಿ. ರಾಜ್ಯಪಾಲರು ಗಡುವು ಕೊಟ್ರ ನಿಮ್ಗೆ, ಒಂದು 10-15 ದಿನದಲ್ಲಿ ನಾನು ಇದನ್ನು ಸಾಲ್ವ್ ಮಾಡ್ಕೊಡ್ತೀನಿ ಅಥವಾ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಏನಾದ್ರು ಹೇಳಿದ ಹತ್ರದ ಏನಾದ್ರು ಆಯ್ತಾ ಅಲ್ಲಿ ಅಂತ? ಹೌದು. ಅವರು ನಾನು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ ತೊಂದರೆಗಳನ್ನ ಪರಿಹಾರ ಮಾಡೋದಕ್ಕೆ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಅಲ್ಲ ಮಂಜುನಾಥ್ ಅವರು, ಈಗ ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೆ ಕೂಡ ಏನೋ ತಂದಿದ್ದೀರಾ, ಅವ್ರನ್ನ ಈಗಾಗಲೇ ನೀವು ಭೇಟಿ ಮಾಡಿದಿರಲ್ಲ, ಹೇಗೆ ಅಂತ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವು ಭೇಟಿ ಮಾಡಿದ್ವಿ, ಒಂದು 3-4 ಸಲ ಭೇಟಿ ಮಾಡಿದ್ದೀವಿ.
ಅವರು ಎಲ್ಲ ನಮ್ಮ ನಮ್ಮ ದೂರುಗಳನ್ನೆಲ್ಲ ಆಲಿಸಿದ್ರು, ಆಲಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಮಾಡೋಣ ಅದು ಅಂತ ಹೇಳಿದ್ರು. ಅವ್ರಿಗೆ ಕೆಲವೊಂದು ಅವ್ರಿಗೆ ಇರುವಂತ ಮಾಹಿತಿ ಪ್ರಕಾರ ಕೆಲವರು ಎಲ್ಲ ಏನಂದ್ರೆ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಆಮೇಲೆ ಕೆಲವರು ಅವರ ರಾಜಕೀಯ ವೈಷಮ್ಯ ಇರೋದ್ರಿಂದ ಬೇರೆ ಬೇರೆ ಏನೇನೋ ಹೇಳಿರ್ತಾರೆ, ಅವ್ರಿಗೆ ಬೇರೆಯವರಿಂದ ಮಾಹಿತಿಗಳು ಬಂದಿರುತ್ತೆ. ಆಮೇಲೆ ಅವ್ರದ್ದು ಇವಾಗ ಬಿ ಜೆ ಪಿ ಸರ್ಕಾರ ಇತ್ತು, ಬಿ ಜೆ ಪಿ ಸರ್ಕಾರದಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದೇ ಇದೆಲ್ಲ ಸರ್ವೇ ಸಾಮಾನ್ಯ. ಹಾಗಾಗಿ ಯಾರ್ದೋ ಮೇಲಿನ ಕೋಪಕ್ಕೆ ಎಲ್ಲಾ ಗುತ್ತಿಗೆದಾರರಿಗೆ ಬರೆ ಹಾಕೋದು ಯಾವ ನ್ಯಾಯ ಅಂತ ನನ್ನ ಭಾವನೆ. ಅಲ್ಲ ಮಂಜುನಾಥ್ ಅವರೇ, ಈಗ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ನಿಮ್ಮ ಹೆಸರನ್ನ ಕೂಡ ಮುಂದಿಟ್ಟುಕೊಂಡು ಒಂದಷ್ಟು ಮಂದಿ ಬೇಡಿಕೆ ಇಡ್ತಾ ಇದ್ದಾರೆ ಕಮಿಷನ್ಗೋಸ್ಕರ ಅಂತ ವಿಷಯ ತಿಳಿಸಿದ್ರಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಇಲ್ಲ ಇಲ್ಲ ಇಲ್ಲ, ಇದು ಇದು ಈಗ ಒಂದು ವಾರದಿಂದ ನಡೆದಿರತಕ್ಕಂತ ಇದು, ಒಂದು ವಾರಕ್ಕೆ ಒಂದು ವಾರದಿಂದ ಈಚೆಗೆ ನಾವೇನು ಭೇಟಿ ಮಾಡಿಲ್ಲ. ಓಕೆ, ಈಗ ಈ ರಾಜ್ಯಪಾಲರ ಹತ್ರ ಮಾತಾಡಬೇಕಾದ್ರೆ ನೀವು ಈ ವಿಷಯ ಪ್ರಸ್ತಾಪ ಮಾಡಿದಿರಿ, ಈಗ ಮತ್ತೆ ಏನಾದ್ರೂ ಈ ವಿಷಯನ ಬೆಂಗಳೂರು ನಗರದ ಹಾಲಿ ಉಸ್ತುವಾರಿಗಳು ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೆ ತರ್ತೀರಾ, ನಿಮ್ಮ ಹೆಸರನ್ನ ತರ್ತಾ ಇದಾರೆ ಮುಂದಕ್ಕೆ ಅಂತ? ಹೌದು, ನಾನು ಭೇಟಿ ಮಾಡಿದ್ರೆ ಆ ವಿಚಾರ ಹೇಳ್ತೀನಿ. ಯಾಕಂತಂದ್ರೆ ಇದೆಲ್ಲ ನಿಮ್ಮ ಹೆಸರು ಆಚೆ ಬಂದಿದೆ, ಓಡಾಡ್ತಾ ಇದೆ, ಇದ್ರ ಬಗ್ಗೆ ನೀವೇ ಎಚ್ಚೆತ್ಕೊಂಡು ನೀವೇ ತೀರ್ಮಾನ ತಗೊಳ್ಬೇಕು, ಅದು ಸತ್ಯನ ಸುಳ್ಳ ಅನ್ನೋದನ್ನ ನೀವೇ ಪರಿಹಾರ ಮಾಡಬೇಕು ಅಂತ ನಾನು ಅವರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಗಮನಕ್ಕೆ ತರ್ತೀನಿ. ಅಲ್ಲ ಮಂಜುನಾಥ್ ಅವರು, ಇವಾಗ ನೀವು ಬಿ ಬಿ ಎಂ ಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿದ್ದೀರಿ, ಈಗ ನಿಮ್ಮ ಹತ್ರ ಒಂದಷ್ಟು ಜನ ಗುತ್ತಿಗೆದಾರರು ಬಂದು ಹೇಳಿದ್ದಾರೆ ಬೆಂಗಳೂರು ಉಸ್ತುವಾರಿ ಸಚಿವರ ಹೆಸರನ್ನ ಮುಂದಿಟ್ಕೊಂಡು ಬೇಡಿಕೆ ಮಾಡ್ತಾ ಇದ್ದಾರೆ, ಬೇಡಿಕೆ ಇಟ್ತಾ ಇದ್ದಾರೆ ಕಮಿಷನ್ಗೋಸ್ಕರ ಅಂತ, ಯಾರ ಬೇಡಿಕೆ ಇಟ್ಟವರು ಅವ್ರಿಗೂ ಉಸ್ತುವಾರಿ ಸಚಿವರಿಗೂ ಏನ್ ಸಂಬಂಧ, ಅಥವಾ ಉಸ್ತುವಾರಿ ಸಚಿವರ ಕಡೆಯಿಂದನೇ ಇದು ಬರ್ತಾ ಇದೆಯೋ ಅಥವಾ ಸುಮ್ಮನೆ ಉಸ್ತುವಾರಿ ಸಚಿವರ ಹೆಸರನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯೋ ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಒಂದಷ್ಟು ತಾಳೆ ಹಾಕಿ ನೋಡಿದ್ದೀರಾ ಅಂತ? ಇಲ್ಲ ಇಲ್ಲ, ಅದನ್ನ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನು ತಗೊಂಡಿಲ್ಲ, ತಗೊಳ್ತಾ ಇದ್ದೀನಿ. ಬಟ್ ಯಾಕಂದ್ರೆ ಇವರು ಒಂದು ಎಲ್ಲೋ ಒಂದು ಕಡೆ ಇವರು ಬಿಲ್ ತಡೆ ಹಿಡಿದಿರೋದಕ್ಕೂ ಈ ಮಾಹಿತಿ ಬಂದಿರೋದಕ್ಕೂ ಎಲ್ಲೋ ಒಂದು ಕಡೆ ನಮ್ಗೆ ಇದಾಗ್ತಾ ಇದೆ. ಹಾಗಾಗಿ ನಾನು ಅವರನ್ನೇ ಕನ್ಫರ್ಮ್ ಮಾಡ್ಕೊಂಡು ಬಿಡ್ತೀನಿ. ಓಕೆ ಮಂಜುನಾಥ್ ಅವರು, ಈಗ ಬಿಲ್ ತಡೆ ಹಿಡಿದಿದ್ದಾರೆ ಅಂತ ಹೇಳಿದ್ರಿ, ಅಂದಾಜು ಟೋಟಲ್ ನೀವು ಗುತ್ತಿಗೆದಾರ ಏನು ಹೋಗಿದ್ರಿ ರಾಜ್ಯಪಾಲರ ಹತ್ರ, ಒಟ್ಟಾರೆ ಟೋಟಲ್ ಎಷ್ಟು ಮೊತ್ತದ ಅಮೌಂಟ್ ಬರಬೇಕಾಗಿದೆ ಈಗ ನಿಮ್ಗೆ ಎಲ್ಲರಿಗೂ ಸೇರಿಸಿ ಅಂದಾಜು ಹೇಳೋದಾದ್ರೆ? ಅಂದಾಜು ನಮ್ಮ ಬಿ ಬಿ ಎಂ ಪಿ ಗ್ರ್ಯಾಂಡ್ಸ್ ಅಲ್ಲಿ ಕೆಲಸ ನಿರ್ವಹಿಸಿರೋದು 26 ತಿಂಗಳು ಹಿಂದಿಂದ ಮಾಡ್ಕೊಂಡ್ ಬಂದಿರೋದು 2,500 ಕೋಟಿ ಇದೆ. ಓಕೆ, ಈಗ ಇದಕ್ಕೆ 2,500 ಕೋಟಿ ಸರ್ಕಾರ ಕೊಡ್ಲಿಕ್ಕೆ ರಾಜ್ಯಪಾಲರು ಸರ್ಕಾರದ ಕಿವಿ ಹಿಡ್ತೀರಿ? 2,500 ಕೋಟಿ ಕೊಡುವಂತದ್ದು ಸರ್ಕಾರ ಅಲ್ಲ. ಓಕೆ, ಬಿ ಬಿ ಎಂ ಪಿಲೇ ಇದೆ ಹಣ ಅದು. ಓಕೆ, ಬಿ ಬಿ ಎಂ ಪಿಲಿ ಹಣ ಅಕೌಂಟ್ ನಲ್ಲಿ ಇದ್ರು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಆಯುಕ್ತರು. ಈಗ ನೀವು ಆಯುಕ್ತರಿಗೆ ಉಸ್ತುವಾರಿ ಸಚಿವರ ಕಡೆಯಿಂದ ಹೇಳಿಸ್ಬೇಕಲ್ಲ? ಹೌದು ಹೌದು ಹೌದು, ಅದನ್ನೇ ಅವರು ಅದನ್ನ ಹೇಳ್ತಾ ಇದಾರೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಆದೇಶ ಮಾಡಿಬಿಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ತಡೆಹಿಡಿಯೋದಕ್ಕೆ ಒಂದು ಆದೇಶ ಮಾಡಿದ್ರು, ಅದನ್ನೆಲ್ಲ ಹಿಂಪಡೆಯಲಾಗಿದೆ ಅಂತ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಎಷ್ಟು ದಿನ ಆಯ್ತು ಈ ಆದೇಶ ಮಾಡಿ? 31-7 ಒಂದು 7-8-9 ದಿನ ಆಗಿದೆ.